श्री महागणपतये नमः श्री गुरुभ्यो नमः हरि ओम। ज्योतिष कार्यक्रम के निमगेल्ल स्वागत सुस्वागत। नानिवत्तु निमगे तुला राशि भविष्य 18 ತಿಂಗಳದು ಅಂದರೆ ರಾಹುಕೇತು ಸ್ಥಾನ ಬದಲಾವಣೆ ಆಗ್ತಾರದಿಂದ ನಿಮ್ಮೇಲೆ ಏನೇನು ಶುಭ ಏನೇನು ಅಶುಭ ಫಲಗಳು ಸಿಗುತ್ತೆ ಅನ್ನೋಂಥ ವಿಚಾರವನ್ನು ಈಗ ನಾನೆಲ್ಲ ನಿಮಗೆ ತಿಳಿಸ್ಕೊಡ್ತೀನಿ. ರಾಹುಕೇತುಗಳು 23/9/2020 ಬೆಳಿಗ್ಗೆ 8:22 ರಾಹುಕೇತುಗಳ ಸಂಚಾರ. ರಾಹು ಮಿಥುನ ರಾಶಿಯಿಂದ ವೃಷಭ ರಾಶಿಗೆ ಸಂಚಾರ, ಕೇತು ಧನುರಾಶಿಯಿಂದ ವೃಷಿಕ ರಾಶಿಗೆ ಸಂಚಾರ. ಇದರಿಂದ ತುಲಾ ರಾಶಿ ಜಾತಕರಿಗೆ ಏನೇನು ಶುಭ ಏನೇನು ಅಶುಭಲಗಳು ಸಿಗುತ್ತೆ ಈ ವಿಚಾರವನ್ನು ತಿಳಿಸ್ತೀನಿ. ಇನ್ನು ನಮ್ಮ ಚಾನಲ್ಗೆ ಯಾರ್ಯಾರು ಹೊಸಬರಿದ್ದೀರಿ, ಇನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ನೀವೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಟಿಫಿಕೇಷನ್ ಬೆಲ್ ಆಲ್ ಅನ್ನೋದನ್ನ ಒತ್ತಿ ಆಗ ನಾನು ಮುಂದೆ ಹಾಕುವಂತಹ ಜ್ಯೋತಿಷ್ಯ ಕಾರ್ಯಕ್ರಮ ಅಂದರೆ ಲೇಟೆಸ್ಟ್ ವಿಡಿಯೋ ನಿಮಗೆ ಬೇಗ ಬಂದು ತಲುಪುತ್ತೆ. ಕೆಳಗಡೆ ಶೇರ್ ಬಟನ್ ಇದೆ, ನೀವೆಲ್ಲ ಸೋಷಿಯಲ್ ಮೀಡಿಯಾಗಳಲ್ಲಿ ಇರ್ತೀರಿ, ಫೇಸ್ಬುಕ್ ವಾಟ್ಸಪ್ ಗ್ರೂಪ್ ಎಲ್ಲಿದ್ದೀರಾ ಅಲ್ಲೆಲ್ಲೂ ಸಹ ವಿಡಿಯೋನ ಶೇರ್ ಮಾಡೋದನ್ನು ಮರಿಬೇಡಿ. ಈಗ ನಾನು ವಿಡಿಯೋನ ಇದನ್ನು ಶಾರ್ಟ್ ಯಾಕೆ ಮಾಡ್ತಾ ಇದ್ದೀನಿ, ಎರಡನೇ ವಿಡಿಯೋ, ಮೊದಲೇ ವಿಡಿಯೋ ಮಾಡಿದ್ದೆ ಅದು ಲಾಂಗ್ ವಿಡಿಯೋ, ಇದು ಸೆಕೆಂಡ್ ವಾಲ್ಯೂಮ್ 2, ಇದು ಪಾರ್ಟ್ 2. ಇದು ಯಾಕಂದ್ರೆ ತುಂಬ ಶಾರ್ಟ್ ಆಗಿ ಎಲ್ಲ ಜನಸಾಮಾನ್ಯರಿಗೆ ಅರ್ಥ ಆಗಲಿ ಅಂತ ಮಾಡಿದ್ದೆ. ನಿಮ್ಮ ಭಾವನಾತ್ಮಕ ಸ್ವಭಾವದ ಮೇಲೆ ಹೆಚ್ಚು ಗಮನವನ್ನು ಹರಿಸಿರಿ. ಯಾರ್ಯಾರು ತುಲಾರಾಶಿ ಜಾತಕರಿದ್ದೀರಿ, ಯಾವುದೇ ಸಮಯದಲ್ಲಿ ಹಠಾತ್ ವೆಚ್ಚಗಳು ಬರಬಹುದು, ಆದ್ದರಿಂದ ನಿಮ್ಮ ಖರ್ಚನ್ನು ಕಡಿಮೆ ಮಾಡಲು ಪ್ರಯತ್ನಿಸಿ. ನಿಮ್ಮ ಖರ್ಚನ್ನು ಕಡಿಮೆ ಮಾಡೋಕ್ಕೆ ಪ್ರಯತ್ನವನ್ನು ನೀವು ಮಾಡಬೇಕು. ತುಲಾರಾಶಿ ಜಾತಕರ 18 ಭವಿಷ್ಯವನ್ನು ನಾನೀಗ ತಿಳಿಸ್ತಾ ಇದ್ದೀನಿ. ಹಣಕಾಸಿನ ವಿಚಾರದಲ್ಲಿ ಒತ್ತಡವಿರುತ್ತದೆ. ಯಾರ್ಯಾರು ಸಿಂಹರಾಶಿ ಅಲ್ಲ ತುಲಾರಾಶಿ ಜಾತಕರಿದ್ದೀರಿ, ಯಾಕೆಂದರೆ ನಿಮ್ಮ ರಾಶಿಯಿಂದ ದ್ವಿತೀಯದಲ್ಲಿ ಕೇತು ಸಂಚಾರ, ನಿಮ್ಮ ರಾಶಿಯಿಂದ ಅಷ್ಟಮದಲ್ಲಿ ರಾಹುವಿನ ಸಂಚಾರ. ನೀವು ತುಲಾ ಲಗ್ನ ಆಗಿದ್ರೂ ಸಹ ಈ ಪ್ರಭಾವ ಅನ್ನೋದು ಬಿದ್ದೇ ಬಿಡುತ್ತೆ. ಯಾಕೆಂದರೆ ಲಗ್ನ ಅಂದಾಗ ಫಿಸಿಕಲ್ ಆರೋಗ್ಯ, ನಿಮ್ಮ ರಾಶಿ ಅಂದಾಗ ಅಲ್ಲಿ ಬರುವಂತಹ ನಕ್ಷತ್ರಗಳ ಮೇಲೆ ಆಧಾರ. ಚಿತ್ತ, ಸ್ವಾತಿ, ವಿಶಾಖ ನಕ್ಷತ್ರದಲ್ಲಿ ಯಾರು ಜನಿಸಿದ್ದೀರಿ ನೀವೆಲ್ಲರೂ ಸಹ ತುಲಾ ರಾಶಿಯಲ್ಲಿ ಬರ್ತೀರಿ. ನೀವು ಸಾಲಗಳು, ತೆರಿಗೆಗಳು ಮತ್ತು ವಿಮೆಗಳನ್ನು ಸಂಶೋಧಿಸುವಿರಿ. ತೆರಿಗೆ ಕಟ್ಟಬೇಕು, ಸಾಲಗಳು ಕಟ್ಟಬೇಕು, ಅದರ ಬಗ್ಗೆ ಯೋಚನೆ ಮಾಡ್ತೀರಾ? ಅದನ್ನು ಮರುಪಾವತಿ ಸಂಬಂಧಿಸಿದ ಸಮಸ್ಯೆಗಳಿರುತ್ತೆ, ಮತ್ತು ಅದನ್ನು ವಾಪಸ್ ಕಟ್ಟಬೇಕು. ಈಗ ಚೀನಾ ರೋಗ ಅದೆಲ್ಲ ಸ್ವಲ್ಪ ಸಮಸ್ಯೆಗಳು ಇರುತ್ತೆ. ಈ ಚೀನಾ ರೋಗ ಅಂತ್ಯ ಅನ್ನೋದು ಯಾವಾಗುತ್ತೆ ಅನ್ನೋದು ಸಪ್ರೇಟ್ ವಿಡಿಯೋ ಮಾಡಿ, ಆಗ 4-5 ಜನವರಿಯಲ್ಲಿ ಮುಗಿಯುತ್ತೆ, ಸಂಕ್ರಾಂತಿಯ ನಂತರ ಅದು ಕಡಿಮೆ ಆಗುತ್ತೆ ಅದರ ಪ್ರಭಾವ ಅಂತ ನಾನು ತಿಳಿಸಿದ್ದೆ. ಅಷ್ಟೊಳ್ಳೆ ವ್ಯಾಕ್ಸಿನ್ ಸಹ ಬರುತ್ತೆ, ಯಾರು ಚಿಂತೆ ಮಾಡಬೇಡಿ. ನಿಮ್ಮ ಇದು ರಾಹುಕೇತುಗಳು ಅಂದರೆ ನಿಮ್ಮ ಹಿಂದಿನ ಜನ್ಮದ ಕರ್ಮಸೂಚಕ ಗ್ರಹಗಳು, ಅದು ಈ ಜನ್ಮದಲ್ಲಿ ಡಿಸೈಡ್ ಮಾಡುತ್ತೆ. ಅದಕ್ಕೆ ನಿಮ್ಮ ಜಾತಕದಲ್ಲಿ ಏನಾದರೂ ದೋಷಗಳಿದ್ದರೆ ಅಥವಾ ನಿಮಗೆ ಜಾತಕದಲ್ಲಿ ದಶಾವೃತ್ತಿಗಳು ನಡೀತಾ ಇದ್ದರೆ ಪರ್ಸ್ನಲ್ ಆಗಿ ನಿಮ್ಮ ಜಾತಕವನ್ನು ತೋರಿಸಿ ನಾನು ಸಾಂಪ್ರದಾಯಿಕವಾಗಿ ಶಾಸ್ತ್ರಾನುಸಾರ ನಿಮ್ಮ ಪರಿಹಾರಗಳನ್ನ ಮಾಡ್ಕೊಡ್ತೀನಿ, ಚಿಂತೆ ಮಾಡಬೇಡಿ. ನೀವು ಈ ಸಮಯದಲ್ಲಿ ಹೊಸ ಹಣಕಾಸು ಯೋಜನೆಗಳು ಅಥವಾ ಪಾಲುದಾರಿಕೆ ಉದ್ಯಮಿಗಳಿಗೆ ಸೇರಲು ಇದು ಉತ್ತಮ ಸಮಯವಲ್ಲ. ಯಾರ ಜೊತೆಗೆ ಪಾರ್ಟ್ನರ್ಶಿಪ್ ಮಾಡಬೇಕು, ಬನ್ನಿ ನೀವು ಇನ್ವೆಸ್ಟ್ಮೆಂಟ್ ಮಾಡಿ, 40% ಮಾಡಿ, 50% ಮಾಡಿ, ನಾನೊಂದು 50% ಮಾಡ್ತೀನಿ, 60% ಆ ಥರ ಮಾಡೋದಕ್ಕೆ ಈಗ ಸಮಯ ಅಷ್ಟೊಂದು ಸೂಕ್ತವಾಗಿ ಇರಲ್ಲ. ಅದಕ್ಕೆ ಸ್ವಲ್ಪ ಎಚ್ಚರ. ಹೊಸ ಉದ್ಯಮಗಳು ಯಾವುದೋ ಒಂದು ಅಂಗಡಿ ಓಪನ್ ಮಾಡಬೇಕು, ಹೋಟೆಲ್ ಓಪನ್ ಮಾಡಬೇಕು, ಫ್ಯಾಕ್ಟ್ರಿ ಓಪನ್ ಮಾಡಬೇಕು ಅಂದಾಗ ಜಾತಕ ತೋರಿಸಿ ಈಗ ಅಷ್ಟೊಂದು ಸಮಯ ಸರಿಯಾಗಿ ತೋರಿಸ್ತಾ ಇಲ್ಲ. ಯಾಕೆಂದರೆ ಈಗ 18 ಫಲ, ಮತ್ತು ಬೇರೆ ಗ್ರಹಗಳನ್ನೆಲ್ಲ ನೋಡಬೇಕಾಗುತ್ತೆ, ಆಮೇಲೆ ಡಿಸೈಡ್ ಮಾಡಿ ನಿಮಗೆ ಹೇಳಬೇಕಾಗುತ್ತೆ. ಇದು ಬೇರೆ ಗ್ರಹಗಳ ಮೇಲೂ ಸಹ ಆಧಾರ ಆಗಿರುತ್ತೆ. ಈಗ 18 ರಾಹುಕೇತು ಸಂಚಾರದ ಫಲ ನಾನು ನಿಮಗೆ ತಿಳಿಸ್ತಾ ಇದ್ದೀನಿ. ಯಾವುದೇ ಆತುರದ ನಿರ್ಧಾರ ತೆಗೆದುಕೊಳ್ಳಬಾರದು. ಯಾವುದೇ ಒಂದು ನಿರ್ಣಯ ಮಾಡಬೇಕಾದ್ರೆ ಬೇಗ ಬೇಗ ನಮ್ಗೆ ಹೇಳ್ಬಿಡಿ ಅಂದಾಗ ಅದನ್ನು ಸ್ವಲ್ಪ ಟೈಮ್ ತಗೊಂಡು ನೀವು ನಿರ್ಣಯ ಮಾಡಿ ಅವ್ರಿಗೆ ವಿಚಾರಗಳನ್ನ ತಿಳಿಸಬೇಕು. ಹಗರಣದಲ್ಲಿ ಸಿಲುಕಿಕೊಳ್ಳುವ ಸಾಧ್ಯತೆ ಇರುತ್ತೆ, ಎಚ್ಚರ. ಯಾವುದಾದ್ರೂ ಹಗರಣ ಎಚ್ಚರವಾಗಿ ಇರ್ರಿ. ಸಂಗಾತಿಯ ಬೆಂಬಲ ನಿಮಗಿರುವುದರಿಂದ ನಿಮ್ಮ ವೈವಾಹಿಕ ಜೀವನ ಚೆನ್ನಾಗಿರುತ್ತದೆ. ಪತಿ ಪತ್ನಿ ಇಬ್ಬರು ಚೆನ್ನಾಗಿರುತ್ತೀರ, ಆದರೆ ಜೀವನ ಸಂಗಾತಿಯ ಆರೋಗ್ಯದ ಬಗ್ಗೆ ಕಾಳಜಿಯನ್ನು ನೀವು ವಹಿಸಿರಿ. ಯಾರನ್ನು ಕಣ್ಣು ಮುಚ್ಚಿ ಬೇಗ ನಂಬಿ ಮೋಸ ಹೋಗಬೇಡಿ. ಅದರಿಂದ ನೀವೇನು ಮಾಡಬೇಕು, ಎಚ್ಚರವನ್ನು ವಹಿಸಬೇಕು. ಯಾರನ್ನು ನೋಡಿದ ತಕ್ಷಣ ನಂಬಿಡಬಾರದು, ಎಚ್ಚರವನ್ನು ವಹಿಸಬೇಕು. ರಾಹು ನಿಮ್ಮ ರಾಶಿಯಿಂದ 8
ಆರೋಗ್ಯದ ಪ್ರಮುಖ ಸಮಸ್ಯೆಗಳು ನಿಮಗೆ ಬರಬಹುದು. ಅದಕ್ಕೆ ಡಾಕ್ಟರ್ ಹತ್ರ ನೀವು ಹೋದಾಗ ಅವ್ರಿಗೆ ಮೆಡಿಸಿನ್ ಕೊಡೋಕ್ಕೆ ಕಷ್ಟ ಆಗ್ಬೋದು, ಟೈಮ್ ತಗೋಬಹುದು, ಟೆಸ್ಟ್ ಮಾಡಬೇಕಾದಂತ ಪರಿಸ್ಥಿತಿ ಬರಬಹುದು. ನಿಮ್ಮ ಆರೋಗ್ಯದ ಕಡೆ ಗಮನವನ್ನ ವಹಿಸಿ. ನೀಚ ಜನರ, ಕೆಟ್ಟ ಜನರ ಸ್ನೇಹ, ಕೆಲವು ಜನ ನಿಮ್ಮಲ್ಲಿ ಕೆಲವರು ಕೆಟ್ಟ ಜನರ ಜೊತೆಗೆ ಸಹವಾಸ ಮಾಡುವಂತ ಸಾಧ್ಯತೆಗಳು ಅಥವಾ ನೀಚ ಜನರ ಜೊತೆ ಸೇರಲು ಆರಂಭಿಸುವ ಸಾಧ್ಯತೆ. ಆದ್ದರಿಂದ ಎಚ್ಚರವನ್ನು ವಹಿಸಿ ತನ್ನನ್ನು ತಾವೇ ಹೊಗಳಿಕೊಳ್ಳುವಂಥದ್ದು. ಸರಳ ರೀತಿಯಲ್ಲಿರಲು ನೀವು ಈಗ ರಾಹುಕೇತುಗಳಂದಾಗ ಜೀವನದಲ್ಲಿ ಬದಲಾವಣೆ, ಸರಳ ರೀತಿಯಲ್ಲಿ ಇರಕ್ಕೆ ಇಷ್ಟಪಡ್ತೀರಾ. ಆದರೆ ಸ್ವಲ್ಪ ಅನಾವಶ್ಯಕ ಮಾತುಗಳು ಮಾತಾಡುವಂಥದ್ದು ಅದನ್ನು ಕಂಟ್ರೋಲ್ ಮಾಡಿರಿ. ನಾಲಿಗೆಯಲ್ಲಿ ಸ್ವಲ್ಪ ಹುಣ್ಣು ಆರಂಭವಾಗುವಂತಹ ಸಾಧ್ಯತೆಗಳು ಸಹ ಇರುತ್ತೆ ತುಲಾರಾಶಿ ಜಾತಕರಿಗೆ. ಕೆಲವರಿಗೆ ಕೆಟ್ಟ ಹವ್ಯಾಸಗಳು, ನಿಮ್ಮ ತುಲಾರಾಶಿಯಲ್ಲಿ ಕೆಲವರಿಗೆ ಕೆಟ್ಟ ಹವ್ಯಾಸಗಳಿಗೆ ಬಲಿಯಾಗುವಂಥದ್ದು. ಒಂದ್ಸಲ ಕೆಟ್ಟ ಹವ್ಯಾಸಗಳು ಬಂದರೆ ಬಿಡೋದು ತುಂಬ ಕಷ್ಟ. ಕುಡಿಯೋದಾಗಿರ್ಬೋದು, ಸಿಗರೇಟ್ ಇರ್ಬೋದು, ಈ ಎಲ್ಲ ಇದೆಯಲ್ಲ ಇವೆಲ್ಲ ಗುಟ್ಟಕ ಇವೆಲ್ಲ ಈ ಥರದ್ದೆಲ್ಲ ಕೆಲವು ಕೆಟ್ಟ ಅಭ್ಯಾಸಗಳು ಬಂದರೆ ಬಿಡೋದು ಕಷ್ಟ. ಅದಕ್ಕೆ ಬಲಿಯಾಗುವಂಥದ್ದು ಆಗುವಂಥ ಸಾಧ್ಯತೆ ಇರುತ್ತೆ. ಎಚ್ಚರವನ್ನು ವಹಿಸಿ. ಇದು ನಾನು ಭಾಳ ಶಾರ್ಟ್ ವಿಡಿಯೋ ನಿಮಗೆಲ್ಲ ಮಾಡಿದ್ದೀನಿ. ದೊಡ್ಡ ವಿಡಿಯೋ ವಾಲ್ಯೂಮ್ 2, ಅದು ವಾಲ್ಯೂಮ್ 1 ಅದು ದೊಡ್ಡದಾಗಿದೆ, ನೋಡುವಂಥವ್ರು ನೋಡಿ. ಈಗ ನಿಮ್ಗೆ ಏನು ಪರಿಹಾರ ಮಾಡಬೇಕು ತುಲಾರಾಶಿ ಜಾತಕರು ರಾಹುಕೇತು ಸಂಚಾರದಿಂದ ಅಂದರೆ, ಬುಧವಾರ ದಿನ ಗಣಪತಿಗೆ ಹುಲ್ಲನ್ನು ದರ್ಬೆ ಸಮರ್ಪಿಸಿ, ನಿಮಗೆ ಖಂಡಿತ ಒಳ್ಳೆಯದಾಗುತ್ತೆ. ನಾನೀಗ ತುಲಾರಾಶಿ ಭವಿಷ್ಯ 18 ತಿಂಗಳದು ತಿಳಿಸಿದ್ದೀನಿ. ನಿಮ್ಮೆಲ್ಲರಿಗೂ ಸಹ ಕಲ್ಯಾಣ ಆಗಲಿ, ಮಂಗಳ ಆಗಲಿ, ಶುಭ ಆಗಲಿ. ಸಮಸ್ತ ಲೋಕೋ ಸುಖಿನೋ ಭವಂತು. ಅದಕ್ಕೆ ಮತ್ತೆ ರಾಜಕಾರಣದಲ್ಲೂ ಸಹ ಈಗ, ಯಾಕೆ ಅಂದರೆ ನೋಡಿ, ಚಂದ್ರಗ್ರಹಣ ಆಗ್ತಾ ಇರೋದಕ್ಕೂ ಈಗ ನಕ್ಷತ್ರ ಚಂದ್ರ ಇರುವಂಥದ್ದು ಸಹ ವೃಷಿಕ ರಾಶಿಯಲ್ಲಿ. ನಮ್ಮ ದೇಶದ ಪ್ರಧಾನಮಂತ್ರಿಗಳು ಸಹ ವೃಷಿಕ ರಾಶಿ, ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳು ಯಡಿಯೂರಪ್ಪನವರು ಸಹ ವೃಷಿಕ ರಾಶಿ, ಆಮೇಲೆ ಸಿದ್ದರಾಮಯ್ಯನವರು ಸಹ ವೃಷಿಕ ರಾಶಿ. ಇವರೆಲ್ಲರಿಗೂ ಸಹ ರಾಜಕಾರಣದಲ್ಲಿ ಭಾಳ ವ್ಯತ್ಯಾಸಗಳು, ಟೆನ್ಷನ್ಸ್ ಜಾಸ್ತಿ ಆಗುತ್ತೆ. ದೇಶದ ಪ್ರಧಾನಮಂತ್ರಿಗಳಿಗೆ ಬಾರ್ಡರ್ಗಳಲ್ಲಿ ತೊಂದರೆಗಳು ಅಂದರೆ ಅದರದ್ದು ತೊಂದರೆ, ಪ್ರೆಷರ್ ಜಾಸ್ತಿ ಇರುತ್ತೆ ಅವರಿಗೆ, ಮಾನಸಿಕವಾಗಿ ಟೆನ್ಷನ್ಸ್ ಜಾಸ್ತಿ ಇರುತ್ತೆ. ಯಾರ್ಯಾರೀಗ ರಾಜಕಾರಣದಲ್ಲೂ ವ್ಯತ್ಯಾಸಗಳಾಗುತ್ತೆ, ಪ್ರಕೃತಿನಲ್ಲೂ ವ್ಯತ್ಯಾಸ ಆಗುತ್ತೆ. ಈಗ ಚಂದ್ರಗ್ರಹಣ ಆಗೋಕ್ಕೆ ಒಂದು ತಿಂಗಳು ಮುಂಚೆಯಿಂದನೇ ಇವಾಗ ಜಲಗಂಡಾಂತರಗಳು ನಾವು ಬೇರೆ ಬೇರೆ ಸ್ಟೇಟ್ಗಳಲ್ಲಿ ನೋಡ್ತಾ ಇದ್ದೀವಿ. ಈಗ ನಮ್ಮ ರಾಜ್ಯದಲ್ಲೂ ಸಹ ಅಲ್ಪ ಸ್ವಲ್ಪ ಮಟ್ಟಿಗೆ ಆಗುತ್ತೆ.